ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಶಕ್ತಿ ಕೇಂದ್ರದ ವ್ಯಾಪ್ತಿಯ ವೀರಾಪುರ ಅಮರಾಪುರ ಹಾಗೂ ದಾಸ್ತಿಕೊಪ್ಪ ಗ್ರಾಮದಲ್ಲಿ ಕಿತ್ತೂರು ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಹಾಗೂ ಬ್ಲಾಕ್ ಅಧ್ಯಕ್ಷ ಬಸವರಾಜು ಪರವಣ್ಣನವರ್ ಹಾಗೂ ಮುಖಂಡರಾದಂತಹ ಬಸನಗೌಡ ಸಿದ್ದರಾಮಣಿ ಬಿಎಫ್ ಕೊಳದೂರು ಸಿದ್ದರಾಮಯ್ಯ ಹಿರೇಮಠ್ರವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಮುಟ್ಟಿಸಿ ಬಿಜೆಪಿ ಪಕ್ಷದ ಸಂಘಟನೆಗೆ ಸಂಬಂಧಿಸಿದಂತೆ ನಿನ್ನೆ ಬೂತ್ ವಿಜಯ ಅಭಿಯಾನವು ಭಾರೀ ಸಂಚಲನ ಮೂಡಿಸಿದ್ದು ನಿನ್ನೆ ವೀರಾಪುರ ಅಮರಾಪುರ ಹಾಗೂ ದಾಸ್ತಿಕೊಪ್ಪ ಗ್ರಾಮಗಳಲ್ಲಿ ಬೂತ್ ಅಧ್ಯಕ್ಷರ ಮನೆಯ ಮುಂದೆ ಬಿಜೆಪಿ ಪಕ್ಷದ ಧ್ವಜಾರೋಹಣ ಮಾಡುವ ಮೂಲಕ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಸಲಾಗಿದೆ. ನಾವು ಬೂತ್ ಅಧ್ಯಕ್ಷ ಇವತ್ತೆಲ್ಲ ನಾವು ರೇಡಿಯೋ ಮುಖಾಂತರ ಟಿವಿ ಮುಖಾಂತರ ಮೊಬೈಲ್ ಮುಖಾಂತರ ಕೇಳ್ತೀವಿ. ಅಧ್ಯಕ್ಷ ಮನೆಯಲ್ಲಿ ಕುಂತು ಬರ್ತಕ್ಕಂಥ ದಿನಾಂಕ ಮನ್ ಕಿ ಬಾತ್ ನೋಡ್ತಕ್ಕಂಥ ಕೆಲಸವನ್ನು ಇವತ್ತು ಬೂತ್ ಸಶಕ್ತೀಕರಣ ಕಾರ್ಯಕ್ರಮವನ್ನು ಇವತ್ತು ಬೆಳಿಗ್ಗೆ ನಾವು ಅಂಬಗಾಪುರದಲ್ಲಿ ಸಿದ್ದನಗೌಡ ಪಾಟೀಲ್ ಅವರ ಅಧ್ಯಕ್ಷ ಮನೆಯನ್ನು ಮಾಡಿದ್ವಿ. ಈಗ ಎರಡನೇ ದಿನ ಮಾಡ್ತಾ ಇದ್ದೀವಿ. ಈ ಉದ್ದೇಶ ಅದಕ್ಕೆ ಯಾಕೆ ನಾವು ಬಿ ಜೆ ಪಿ ವಿಚಾರಗಳನ್ನ ಮಾಡಬೇಕು. ಹಿಂದಿನ ವಾಜಪೇಯಿ ಆಡಳಿತವನ್ನು ನೋಡಿದ್ವಿ. ಆ ಜನ ನಾವು ವಾಜಪೇಯಿಗೆ ಮತವನ್ನು ಕೊಟ್ಟಾಗ ಮತ್ತೆ ಮತವನ್ನು ಕೊಟ್ಟಿವಿ. ಮತವನ್ನು ಕೊಟ್ಟಿಂದ ವಾಜಪೇಯಿಯನ್ನು ಕಳ್ಕೊಂಡ್ವಿ. ಎರಡನೇ ಸಲ ಪ್ರಧಾನಮಂತ್ರಿಯನ್ನು ಮಾಡಲಿಕ್ಕೆ ನಮ್ಗೆ ಆಗಿಲ್ಲ. ಭಾಳ ಜನ ನಾವು ಮಾತಾಡಿದ್ವಿ ವಾಜಪೇಯಿ ಇವತ್ತು ನ್ಯಾಷನಲ್ ಲೆವೆಲ್ ಅವತ್ತು ವಾಜಪೇಯಿ ಮಾಡಿದಂಥ ಬೋರ್ಡ್ಗಳನ್ನ ಮುಂದೆ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವನ್ನೆಲ್ಲ ಬೋರ್ಡ್ಗಳನ್ನು ತೆಗಿತಕ್ಕಂಥ ಕೆಲಸ. ಆದ್ರೆ ಇವತ್ತು ಸಹಿತ ನಾವು ನ್ಯಾಷನಲ್ ಲೆವೆಲ್ ಮೇಲೆ ಹೋದಾಗ ನಮ್ಗೆ ಏನು ನೆನಪಾಗ್ತದೆ ಅಂದ್ರೆ ವಾಜಪೇಯಿ ಅಜ್ಜನವಾಗ ನೆನಪನ್ನ ಇವತ್ತು ನಮ್ಮ ಸ್ಮರಣೆ ಮಾಡ್ತಕ್ಕಂಥ ಆ ಕೆಲಸವನ್ನು ಪ್ರಚಾರ ಮಾಡೋದಕ್ಕೆ ನಾವು ಹಿಂದೆ ಉಳಿದಂಥ ಸಂದರ್ಭದಲ್ಲಿ ಇವತ್ತು ಕಳೆದ 10 ವರ್ಷ ಇಡೀ ದೇಶ ಇವತ್ತು ಮಾತನಾಡದಿರ್ತಕ್ಕಂಥ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಕಡೆ ಅಧಿಕಾರ ಕೊಟ್ಟನಂತಾಗ ಕಲ್ಲಿದ್ದಲು ಹಗರಣ, ಕಾಮಾನ್ಯ ಹಗರಣ, ಡೆಕ್ಕನ್ ಹಗರಣದ ಹಗರಣ, ಹಲವಾರು ಹಗರಣಗಳನ್ನ ಸಗಮಾಲೆಯನ್ನು ನಾವು ನೋಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ಮತ್ತೆ ದೇಶ ಪರಿಸ್ಥಿತಿ ಕೆಟ್ಟಾಗ ಒಂದ್ಸಲ ಕುಂಭಮೇಳ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಮಾನ್ಯ ಮೋದಿಯವರನ್ನ ದೇಶದ ಪ್ರಧಾನಮಂತ್ರಿ ಮಾಡಬೇಕಂತ ಎಲ್ಲ ಸ್ವಾಮೀಜಿಗಳ ನಿರ್ಣಯ ಮಾಡಿದಂತಾಗ ಕಳೆದ 8 ವರ್ಷದಿಂದ ನಾವು ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಮೋದಿಜಿಯವ್ರನ್ನ ಆಯ್ಕೆ ಮಾಡಿದ್ವಿ. ಮೋದಿಜಿಯವ್ರಿಗೆ ಆಯ್ಕೆ ಮಾಡಿದಂಥ ಒಬ್ಬ ಚಹಾ ಮಾಡ್ತಕ್ಕಂಥ ಯುವಕ ಯಾವ ರೀತಿ ದೇಶವನ್ನು ಆಡಳಿತವನ್ನು ನೋಡ್ತಾ ನಾವೆಲ್ಲ ಮುಖಾಂತರ ಇವತ್ತು ಟಿವಿ ಮುಖಾಂತರ ನೋಡ್ತೀವಿ, ಮೀಡಿಯಾ ಮುಖಾಂತರ ನೋಡ್ತೀವಿ. ಅವತ್ತಿನ ದಿನಮಾನ ನಮ್ಮ ಎಲ್ಲ ವೆಂಚಮಾನ ಕುಳಿತಂತ ನಮ್ಮ ಗ್ರಾಮದ ಹಿರಿಯರು ಮತ್ತು ಪಕ್ಕದ ಗ್ರಾಮದ ಅಮರಾಪುರ ಗ್ರಾಮದ ನಮ್ಮ ಯುವ ಮಿತ್ರರು ಎಲ್ಲರಿಗೂ ಅಪೂರ್ವವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ಒಂದು ಎರಡೆರಡು ಮಾತ್ರ ಹೇಳ್ತೀನಿ. ಶಾಸಕರು ನಮ್ಮ ಊರಿಗೆ ಏನು ಮಾಡಿದಾರು, ನಾವು ಯಾಕೆ ಈ ಶಾಸಕರನ್ನ ಹಚ್ಕೋತೀವಿ. ಮೊದಲೇ ನಾವು ಒಂದು ಮಾತು ಹೇಳ್ಬೇಕಂದ್ರೆ ಎಂದು ಇತಿಹಾಸದೊಳಗ ಆಗದಂತ ಕೆಲಸ ಮೊದಲೇ ನಮ್ಮಲ್ಲಿ ಪಂಚಾಯತ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಗ್ರಾಮದ ಪರವಾಗಿ ಹಿಂದೂ ಮಹಿಳಿನ ಜಿಲ್ಲಾಧಿಕಾರಿಗಳು ಬಂದಾಗ ಫಂಕ್ಷನ್ದಾಗ ಒಂದು ಮಾತು ಹೇಳಿನಿ, ಗೌಡ್ರೆ ನಮ್ಮ ಊರಿಗೆ ನೀವು ಕೆನವಸಕ್ಕೆ ಮುಂದೆ ಸಲ ನೀವು ಇಲೆಕ್ಷನ್ ಭಾರತೀಯ ಜನತಾ ಪಕ್ಷದಿಂದ ನಿಂತಿರಂದ್ರೆ ನಮ್ಮ ಊರಿಗೆ ಕೆನವಸಕ್ಕೆ ನೀವು ಬರಬೇಡ್ರಿ. ಯಾಕಂದ್ರೆ ಅಷ್ಟು ಕೆಲಸ ಮಾಡಿಕೊಟ್ಟಿದ್ದೀರಿ, ನಾವು ಮಾಡ್ತೇವೆ ಅಂತ ಹೇಳಿದ್ರು. ಈಗೂ ಸಲಕ್ಕೆ ಅವರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ಆಶ್ವಾಸನೆ ಕೊಡ್ತೇನೋ, ಇನ್ನು ಮುಂದೆ ಚುನಾವಣೆ ಬಂದಾಗ ನಮ್ಮೂರಿಗೆ ಬರಬೇಡ್ರಿ, ಉಳಿದ ಎಲ್ಲ ಊರಿಗೆ ನಾವೇ ಬಂದು ಕೆಲಸ ಸಂಬಂಧಿಸಿ ಊರು ಕೆಲಸ ಮಾಡ್ತೇವೆ ಅಂತೇಳಿ ತಮ್ಮೆಲ್ಲ ಪರವಾಗಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ಇನ್ನೂ ಮಾಡ್ಕೊಂಡು ಮಾಡಿದಾರು. ಒಂದು ಸ್ವಲ್ಪ ವೇಳೆ ಬಾಳದೆ, ಯಾಕಂದ್ರೆ ಎಂ ಕೆ ಬಳಿಗೆ 4 ಕೋಟಿ ತೆರಿ ಕೆಲಸ ಮಾಡಿದಾರು, ಕಂಡಾಪಟ್ಟಿ ಕುಯ್ಗ 2 ಕೋಟಿ ರೂಪಾಯಿ ಕರೆ ಮತ್ತೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಈ ಕಿನಾಲ್ ಕಾವಲಿ ಮತ್ತು ಹೊಳಿ ಹೋಗಮಠ ರೋಡ, ಆಮೇಲೆ ಸಿಸಿ ರೋಡ. ಈ ಸಂದರ್ಭದಲ್ಲಿ ಬಿಜೆಪಿ ಪದಾಧಿಕಾರಿಗಳಾದಂತಹ ರಾಜು ನಡುವಿನಮನಿ, ಸಿದ್ದನಗೌಡ ಪಾಟೀಲ್, ಯಲ್ಲೇಶ ಕೋಲ್ಕಾರ್ ಸೇರಿದಂತೆ ಇತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರಲ್ಲದೆ ನಂದಿಹಳ್ಳಿ ಸೇರಿದಂತೆ ಎಲ್ಲ ಕಾರ್ಯಕರ್ತರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.